राज्य राजकारणदल्ली बै एलेक्षन विचार बहळष्टु चर्चे आगता इदे। चुनावणा दिनांक घोषणे आगदे इद्दरू कूड नेक्स्ट राज्य राजकारणदल्ली बिग्गेस्ट थिंग अंत हेळिद्रे अदु चन्नपट्टण बै एलेक्षन। अल्ली किरीट यार पालागुत्ते अन्नो कुतूहल। रामनगर आयतु, ईग चन्नपट्टणद जटापटि डिके शिवकुमार हागू एचडिके मध्ये शुरुवागता इदे हाई वोल्टेज न फैट। नाने चन्नपट्टण अभ्यर्थी अंत डीके शिवकुमार अदक्के एचडिके कूड़ा काउंटर कोट्टिद्दारे। नाने एंडी अभ्यर्थी अंत एचडि कुमारस्वामी हेळ्ता इद्दारे। हागाद्रे यार आग्तारे चन्नपट्टणद मैत्री अभ्यर्थी अन्नो प्रश्नेगळ नडुवल्ले कांग्रेस निंद यारिगे टिकेट फाइनल आगुत्ते अन्नो प्रश्ने उद्भवस्ता इदे। स्वप्रतिष्ठेगागि डीके शिने अभ्यर्थी आग्बिड्तारा, यावदन्नु तल्ली हाकोदक्के आगोदिल्ल। इल्लि एचडिके निर्धारने अंतिम अंत इदे बीजेपी। सो यारु कैंडिडेट आगि हुरियाळुगळागि अखाडक्के इळितारे अन्नो कुतूहल। अदर मध्ये इवरिब्रु कोट्टिरुवंतह स्टेटमेंट राउंड थ्री फाइट गे वेदिके सज्जादंग कानिस्ता इदे। चन्नपट्टणदल्ली राउंड वन 2023 विधानसभा चुनावणे अल्लि डीके शिवकुमार कै मेलागित्तु। राउंड टू लोकसभा चुनावणे अल्लि एचडि कुमारस्वामी कै मेलागित्तु। ईग निर्णायक राउंड थ्री एनागुत्ते अन्नो कुतूहल। बै एलेक्षन नड़ीतदे, नाव नम्म वेदिकेयन्न सज्ज माड्कोळ्ता इद्दीवि। पार्लमेंट एलेक्षन नमगे स्वल्प अंतरदिंद कडिमे ओट् बंतु, असेंब्लीलंतु जास्ति कडिमे बंदित्तु। ईग नम्म बेस्न माड्ता इद्दीवि, नमगे भरवसे इदे, नावु माड्तारंत केलसदल्लि जन नमगे विश्वास व्यक्तपडिस्तारे अंत हेळि नमगे भरवसे इदे। यारु नम्म कुटुंबदवरु यारु इल्ल, ನಾನು ಕ್ಯಾಂಡಿಡೇಟ್ ನನ್ನ ಹೆಸರು ಓಟ್ ಕೇಳಿದ್ರು ನಾನೇ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ ಯಾರನ್ನೇ ನಿಲ್ಲಿಸಿದ್ರು ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ನಾನೇ ಅಭ್ಯರ್ಥಿ ಯಾರನ್ನೇ ನಿಲ್ಲಿಸಿದ್ರು ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ನಾನೇ ಅಭ್ಯರ್ಥಿ ಯಾರನ್ನೇ ನಿಲ್ಲಿಸಿದ್ರು ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಬೈ ಎಲೆಕ್ಷನ್ ನಡೀತದೆ, ನಾವು ನಮ್ಮ ವೇದಿಕೆಯನ್ನ ಸಜ್ಜ ಮಾಡ್ಕೊಳ್ತಾ ಇದ್ದೀವಿ। ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಮಗೆ ಸ್ವಲ್ಪ ಅಂತರದಿಂದ ಕಡಿಮೆ ಓಟ್ ಬಂತು, ಅಸೆಂಬ್ಲಿಯಲ್ಲಂತೂ ಜಾಸ್ತಿ ಕಡಿಮೆ ಬಂದಿತ್ತು। ಈಗ ನಮ್ಮ ಬೇಸ್ನ ಮಾಡ್ತಾ ಇದ್ದೀವಿ, ನಮಗೆ ಭರವಸೆ ಇದೆ, ನಾವು ಮಾಡ್ತಾರಂತ ಕೆಲಸದಲ್ಲಿ ಜನ ನಮಗೆ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನಮಗೆ ಭರವಸೆ ಇದೆ। ಯಾರು ನಮ್ಮ ಕುಟುಂಬದವರು ಯಾರು ಇಲ್ಲ, ನಾನು ಕ್ಯಾಂಡಿಡೇಟ್ ನನ್ನ ಹೆಸರು ಓಟ್ ಕೇಳಿದ್ರು ನಾನೇ ಅಭ್ಯರ್ಥಿ ಯಾರನ್ನೇ ನಿಲ್ಲಿಸಿದ್ರು ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ನಾನೇ ಅಭ್ಯರ್ಥಿ ಯಾರನ್ನೇ ನಿಲ್ಲಿಸಿದ್ರು ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ। ಈಗಾಗಲೇ ನಮ್ಮ ಅಭಿಪ್ರಾಯನ ಸ್ಪಷ್ಟ ಮಾಡಿದಿರಿ, ನಾನು ಕೂಡ ಹೇಳಿಕೆಯನ್ನ ನೋಡಿದ್ದೀನಿ। ಕುಮಾರಸ್ವಾಮಿಯವರು ಅಲ್ಟಿಮೇಟ್ ಆಗಿ ಎನ್ ಡಿ ಎ ತೀರ್ಮಾನ ತೆಗೆದುಕೊಳ್ತೈತೆ ಅಂತ ಹೇಳಿದ್ದಾರೆ। ಈಗ ಪಾರ್ಟ್ನರ್ ಅವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಲಯನ್ಸ್ ಪಾರ್ಟ್ನರ್ ಇರೋದ್ರಿಂದ ಕೇಂದ್ರದ ಸಂಸದೀಯ ಮಂಡಳಿ ಅದರಲ್ಲಿ ಜೆ ಡಿ ಎಸ್ಸು ಆ ಸಭೆಯಲ್ಲಿ ಇರ್ತಾರೆ, ಒಟ್ಟಾರೆ ತೀರ್ಮಾನವನ್ನು ತೆಗೆದುಕೊಳ್ತೀರಿ। ಒಟ್ಟಾಗಿ ಚುನಾವಣೆ ಏನು ನಮ್ಮ ಕೇಂದ್ರದ ನಾಯಕರು ಆದೇಶ ಮಾಡ್ತಾರೆ ಎನ್ ಡಿ ಎ ಒಂದು ಮೀಟಿಂಗ್ ಆದಮೇಲೆ, ಮತ್ತು ಇನ್ನೂ ಚುನಾವಣೆಯೂ ಘೋಷಣೆ ಆಗಿಲ್ಲ, ಇವೆಲ್ಲ ಕರೆಕ್ಟಾಗಿ ಫಿಗರ್ ಬರಬೇಕಾದ್ರೆ ಚುನಾವಣೆ ಘೋಷಣೆ ಆಗಬೇಕು ಆಗ ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್। ಶ್ರೀನಿವಾಸ್, ಒಂದಂತೂ ಬಹಳ ಸ್ಪಷ್ಟ ಆಗ್ತದೆ ನಾಯಕರ ಮಾತು ಕೇಳಿಸ್ಕೊಳ್ತಾ ಇದ್ರೆ, ಲೈಟ್ ವೈಟೆಡ್ ಅಭ್ಯರ್ಥಿ ಯಾರನ್ನು ನಾವು ಈ ಸಲ ಹಾಕೋದಿಲ್ಲ, ಇದು ನಮ್ಮ ಪ್ರತಿಷ್ಠೆ, ಪ್ರತಿಷ್ಠೆಗೆ ನಾವು ಉತ್ತರವನ್ನ ಗೆಲ್ಲೋದ್ರ ಮೂಲಕ ಕಂಡುಕೊಳ್ತೀವಿ ಅನ್ನೋ ಸೂಚನೆ ಕೊಟ್ಟ ಹಾಗಿದೆ ಮಮತಾ। ಹೌದು, ಯಾಕೆಂತಂದ್ರೆ ಇದು ಕುಮಾರಸ್ವಾಮಿ ಅವರ ಪಾಲಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಒಂದು ರೀತಿ ನಿರ್ಣಾಯಕವಾದಂತಹ ಉಪಚುನಾವಣೆ। ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಚನ್ನಪಟ್ಟಣಕ್ಕೆ ಭೇಟಿ ನೀಡುತ್ತಿದ್ದಾರೆ, ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ, ಉದ್ಯೋಗ ಮೇಳ ಮಾಡಿದ್ರು, ಹೀಗೆ ಸಾಲು ಏನು ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ರು। ಪ್ರತಿ ಸರಿ ಅವರು ಹೋದಂತ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಿಂದ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅಭ್ಯರ್ಥಿ ಅವರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡಬೇಕು ಅನ್ನುವಂತಹ ಕರೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿಗೆ ಕೊಡ್ತಿದ್ರು। ಅದಕ್ಕೀಗ
ಕೌಂಟರ್ ಗೆ ಕುಮಾರಸ್ವಾಮಿ ಅವರು ಕೂಡ ಕಳೆದ ಒಂದು 15 ದಿವಸದಿಂದ ಆ ಚನ್ನಪಟ್ಟಣದ ಮುಖಂಡರ ಸಭೆಗಳನ್ನ ಸರಣಿ ಸಭೆಗಳನ್ನ ಮಾಡುತ್ತಿದ್ದಾರೆ. ನಿನ್ನೆ ಕೂಡ ಕುಮಾರಸ್ವಾಮಿ ಅವರು ತಮ್ಮ ಬಿಡದಿ ತೋಟದಲ್ಲಿ ಸಭೆಯನ್ನ ಮಾಡಿದ್ರು. ಅಲ್ಲೂ ಕೂಡ ಕುಮಾರಸ್ವಾಮಿ ಅವರು ಗೆಲುವಿಗೆ ಬೇಕಾದಂತಹ ಎಲ್ಲ ತಂತ್ರಗಳನ್ನ ಏನೇನ್ ಮಾಡಬೇಕು ಅನ್ನುವಂತ ಸೂಚನೆಗಳನ್ನ ಕಾರ್ಯಕರ್ತರು ಕೊಟ್ಟರು. ಕಾರ್ಯಕರ್ತರ ಬಳಿ ಕೂಡ ಕುಮಾರಸ್ವಾಮಿ ಅವರು ಜೆಡಿಎಸ್ ನಿಂದ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅದು ಕುಮಾರಸ್ವಾಮಿಯೇ ಅಭ್ಯರ್ಥಿ ಆಗಿರ್ತಾರೆ, ಗೆಲುವಿಗಾಗಿ ನೀವೆಲ್ಲ ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟರು. ಒಟ್ಟಾರೆ ಇಬ್ಬರಿಗೂ ಕೂಡ ನನಗೆ ಹೇಳಿದಾಗೆ ಇದೊಂದು ಪ್ರತಿಷ್ಠೆಯ ಚುನಾವಣೆ. ಒಂದು ಸರ್ಕಾರದಲ್ಲಿ ಡಿಸಿಎಂ ಹುದ್ದೆಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣವನ್ನ ಗೆಲ್ಲಿಸಿಕೊಳ್ಳಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ. ಮತ್ತೊಂದರೆ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂತಹ ಕ್ಷೇತ್ರವನ್ನ ಮತ್ತೆ ಜೆಡಿಎಸ್ ಗೆ ಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಪ್ರಯತ್ನಗಳನ್ನ ಮಾಡ್ತಿರೋದು. ಹೀಗಾಗಿ ಉಪಚುನಾವಣೆ, ಚನ್ನಪಟ್ಟಣದ ಉಪಚುನಾವಣೆ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಮುಂದೆ ಯಾವ ರೀತಿಯಾಗಿ ಅಭ್ಯರ್ಥಿಗಳು ಆಯ್ಕೆ ಆಗುತ್ತೆ, ಅದಾದ ನಂತರ ಚುನಾವಣೆಗಳು ಯಾವ ರೀತಿ ನಡೀತಾ ಅನ್ನುವಂಥದ್ರ ಮೇಲೆ ಮತ್ತಷ್ಟು ಫೈಟ್ ಟೈಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.